Hello, madam. Hello, sound is coming here. Wait, madam. ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ರೈತ ವಿರೋಧಿ ಮತ್ತು ಕೃಷಿ ವಿರೋಧಿ ಕಾನೂನುಗಳನ್ನು ಇತ್ತೀಚೆಗೆ ಜಾರಿಗೊಳಿಸಿದ್ದಾರೆ ಎಪಿಎಂಸಿ ಆಕ್ಟ್ಗೆ ತಿದ್ದುಪಡಿ ತಂದಿದ್ದಾರೆ ಎಸ್ಮಾಗೆ ತಿದ್ದುಪಡಿ ತಂದಿದ್ದಾರೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಲೇಬರ್ ಲಾಗೆ ತಿದ್ದುಪಡಿ ತಗ ಬಂದಿದ್ದಾರೆ ಈಗ ಅನೇಕ ಕಾನೂನುಗಳಿಗೆ ತಿದ್ದುಪಡಿ ತಗ ಬಂದು ಅಥವಾ ಆ ಕಾನೂನುಗಳನ್ನ ರೀಪ್ಲೇಸ್ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ಎಪಿಎಂಸಿ ಆಕ್ಟ್ಗೆ ಎಸ್ಮಾ ಆಕ್ಟ್ಗೆ ಲೇಬರ್ ಲಾಗೆ ತಿದ್ದುಪಡಿಗಳನ್ನು ತಂದಿದ್ದಾರೆ ಇದರ ವಿರುದ್ಧವಾಗಿ ದೇಶದ ರೈತರು ಅನೇಕ ರೈತ ಸಂಘಟನೆಗಳು ಒಟ್ಟಾಗಿ ಈ ರೈತ ವಿರೋಧಿ ಕಾನೂನುಗಳನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದಾವೆ ಪಂಜಾಬ್ ಹರಿಯಾಣ ಅಲ್ಲಿಂದ ಪ್ರಾರಂಭ ಆಗಿ ಬೇರೆ ಬೇರೆ ರಾಜ್ಯಗಳ ರೈತರು ಕೂಡ ಬೆಂಬಲ ವ್ಯಕ್ತ ಮಾಡಿ ದೆಲ್ಲಿವರೆಗೂ ಕೂಡ ಅವರು ಪಾದಯಾತ್ರೆ ಮಾಡಿ ದೆಲ್ಲಿಯನ್ನು ತಲುಪಿದ್ದಾರೆ ಆದರೆ ಸರ್ಕಾರ ಅವರ ಒತ್ತಾಯಗಳನ್ನು ಈಡೇರಿಸೋದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಕಾರಣ ಯಾಕಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಅಂಬಾನಿ ಅದಾನಿ ಇತರ ಕಾರ್ಪೊರೇಟ್ ಬಾಡಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಬಂಡವಾಳಶಾಹಿಗಳಿಗೆ ಸಹಾಯ ಮಾಡಲಿಕ್ಕೋಸ್ಕರವಾಗಿ ರೈತರನ್ನ ಕೃಷಿ ಕ್ಷೇತ್ರವನ್ನ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ರೈತರ ಹೋರಾಟ ನ್ಯಾಯಯುತವಾಗಿದೆ ಇವತ್ತು ದೇಶದ ಅನೇಕ ರಾಜಕೀಯ ಪಕ್ಷಗಳು ಕೂಡ ರೈತರ ಹೋರಾಟವನ್ನು ಬೆಂಬಲಿಸಿದವೆ ಇಷ್ಟಾದರೂ ಕೂಡ ಕೇಂದ್ರ ಸರ್ಕಾರ ನೆಪ ಮಾತ್ರಕ್ಕೆ ಅವರ ಜೊತೆ ಮಾತುಕತೆ ನಡೆಸಿದೆ ಕಣ್ಣೂರು ಸ್ವತಂತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆದರೆ ಅವರ ಒತ್ತಾಯ ಇರತಕ್ಕಂಥದ್ದು ಈ ಕಾನೂನುಗಳನ್ನು ಹಿಂಪಡಿಬೇಕು ಇದರಿಂದ ಎಂಎಸ್ಪಿ ಹೋಗ್ತದೆ ಎಪಿಎಂಸಿ ಮಾರುಕಟ್ಟೆಗಳು ಹೋಗ್ತವೆ ಒಂದು ಕಡೆ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ ಎಪಿಎಂಸಿ ಮಾರುಕಟ್ಟೆಗಳನ್ನು ಮುಚ್ಚಲಿಕ್ಕೆ ಇದು ಸೂಕ್ತ ಕಾಲ ಅಂತ ನಿರ್ಮಲಾ ಸೀತಾರಾಮನ್ ಒಂದು ಕಡೆ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಇಲ್ಲ ನಾವು ಎಂಎಸ್ಪಿ ನಿಲ್ಲಿಸಲ್ಲ ಮಾರುಕಟ್ಟೆಗಳನ್ನು ಕೂಡ ಮುಚ್ಚಲ್ಲ ಅಂತೆಲ್ಲ ಹೇಳ್ತಾರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅವರು ಆದ್ದರಿಂದ ಇದನ್ನು ಇವತ್ತು ಇಡೀ ರೈತ ಸಮುದಾಯ ಈ ಕಾನೂನುಗಳನ್ನು ವಿರೋಧ ಮಾಡ್ತಾ ಇದೆ ಯಾವಾಗಲೂ ಕಾನೂನುಗಳು ಸಮಾಜದಲ್ಲಿ ನ್ಯಾಯ ದೊರಕಿಸಲಿಕ್ಕೆ ಸಮಾಜದ ಬೆಳವಣಿಗೆಗೆ ಸಮಾಜದಲ್ಲಿ ಪರಿವರ್ತನೆಗೆ ಕಾನೂನುಗಳನ್ನು ತರಬೇಕು ಯಾವುದೇ ಕೃಷಿ ಕ್ಷೇತ್ರ ಇರ್ಬೋದು ಇಂಡಸ್ಟ್ರಿ ಕ್ಷೇತ್ರ ಇರ್ಬೋದು ಮತ್ತು ಸೇವಾ ವಲಯ ಇರ್ಬೋದು ಯಾವುದೇ ಕ್ಷೇತ್ರಗಳಾದರೂ ಕೂಡ ಅಲ್ಲಿ ಬದಲಾವಣೆ ತರಲಿಕ್ಕೆ ಆ ಬದಲಾವಣೆಗಳ ಮೂಲಕ ಸಮಾಜಕ್ಕೆ ಒಳಿತನ್ನು ಮಾಡಲಿಕ್ಕೋಸ್ಕರವಾಗಿ ತಿದ್ದುಪಡಿಗಳನ್ನಾಗಲಿ ಕಾನೂನುಗಳನ್ನಾಗಲಿ ಮಾಡಬೇಕು ಆದರೆ ಇವತ್ತು ಇಡೀ ರೈತ ಸಮುದಾಯಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ ಇಡೀ ಕೃಷಿ ಕ್ಷೇತ್ರ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನು
ರೈತರು ವಿರೋಧ ಮಾಡ್ತಾ ಇದ್ದರೆ ವಿಧಾನ ಪಾರ್ಲಿಮೆಂಟ್ ನಲ್ಲಿ ಮತ್ತೆ ರಾಜ್ಯಸಭೆಯ ಪಾರ್ಲಿಮೆಂಟ್ ನಲ್ಲೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ವಿರೋಧ ಮಾಡಿದವೆ ಆದರೂ ಕೂಡ ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದರಿಂದ ವಿರೋಧವನ್ನು ಅತ್ತಿಕ್ಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಅವುಗಳ ಹಕ್ಕುಗಳನ್ನು ದಮನ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿದೆ ಎಡಿಎಂಕೆ ವಿರೋಧ ಮಾಡಿದೆ ಬೇರೆ ಬೇರೆ ಪಕ್ಷಗಳು ತೃಣಮೂಲ ಕಾಂಗ್ರೆಸ್ ವಿರೋಧ ಮಾಡಿದೆ ಇವರು ಚಂದ್ರಶೇಖರ್ ವಿರೋಧ ಮಾಡಿದ್ದಾರೆ ಹಿಂಗೇ ಬೇರೆ ಬೇರೆ ಪಂಜಾಬ್ ನಲ್ಲಿ ಇವರು ಅಂತದು ಅಕಾಲಿ ದಳ ಅವರೆಲ್ಲ ವಿರೋಧ ಮಾಡಿದ್ದಾರೆ ಇಷ್ಟೆಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ವಿರೋಧ ಮಾಡ್ತಾ ಇದ್ದರೆ ಇವರು ಕಾನೂನನ್ನ ಈ ತರದ ರೈತ ವಿರೋಧಿ ಕಾನೂನುಗಳನ್ನು ತರ್ತಕ್ಕಂತ ಉದ್ದೇಶ ಏನು ಇದಿಂದ ಇರತಕ್ಕಂತ ಸಂಚೇ ಏನು ಅಂತಕಂತದ್ದು ಇವತ್ತು ಇಡೀ ದೇಶದಲ್ಲಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಕೂಡ ಕಾಂಗ್ರೆಸ್ ಪಕ್ಷ ದೆಲ್ಲಿನಲ್ಲೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ರಾಷ್ಟ್ರೀಯ ಪಕ್ಷ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಕೂಡ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾನು ಅಲ್ಲಿ ಪಾದಯಾತ್ರೆಗೆ ಹೋಗಬೇಕಾಗಿತ್ತು ರೈತ ಸಂಘಟನೆಗಳು ಪಾದಯಾತ್ರೆ ಮಾಡ್ತಾ ಇದ್ದಾವೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಆದರೆ 10 ವರೆಗೆ ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ ಅದಕ್ಕೋಸ್ಕರ ಸಾಂಕೇತಿಕವಾಗಿ ಇವತ್ತು ನಮ್ಮ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ ತಾಳ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ ಕೂಡಲೇ ಈ ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡಿಬೇಕು ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಕೃಷಿ ಕ್ಷೇತ್ರವನ್ನು ಉಳಿಸತಕ್ಕಂತ ಕೆಲಸವನ್ನು ಮಾಡಬೇಕು ಬಂಡವಾಳಶಾಹಿಗಳಿಗೇನು ಅವರ ಕೈಗೊಂಬೆಗಳ ಕೆಲಸ ಮಾಡ್ತಾ ಇದ್ದ ಸರ್ಕಾರಗಳು ಅದನ್ನು ನಿಲ್ಲಿಸತಕ್ಕಂತ ಕೆಲಸವನ್ನು ಮಾಡಬೇಕು ಅಂತಕಂತದ್ದು ನಮ್ಮೆಲ್ಲರ ಒತ್ತಾಯ ರೈತರ ಒತ್ತಾಯ ಸಾಮಾನ್ಯ ಜನರ ಒತ್ತಾಯ ಸರ್ ಈಗ ಹೋರಾಟ ಹತ್ತಿಕ್ಕೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಕೂಡ 144 ಇದೆ ಪ್ರತಿಭಟನೆ ಮಾಡೋ ಹಾಗಿಲ್ಲ ಅಂತ ಘೋಷಣೆಗಳನ್ನು ಮಾಡ್ತಿದ್ದಾರೆ ಇಲ್ಲೂ ಕೂಡ ಪ್ರತಿಭಟನೆ ಮಾಡಾಗಿಲ್ಲ ಆದ್ರೆ ನಾವು ಅದಕ್ಕೆಲ್ಲ ಸೊಪ್ಪಾಕಲ್ಲ ಅರೆಸ್ಟ್ ಮಾಡೋದಾದ್ರೆ ಮಾಡ್ಲಿ ಕಾನೂನು ಪ್ರಜಾಪ್ರಭುತ್ವದಲ್ಲಿ ಹತ್ತಿಕ್ಕತಕ್ಕಂತ ಕೆಲಸ ಮಾಡೋದು ಅದಕ್ಕೆಲ್ಲ ಎದುರ್ಕಬೇಕಾದಂತ ಅಗತ್ಯ ಇಲ್ಲ ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ಅದಕ್ಕೆ ಪ್ರತಿಬಂಧಕಗಳನ್ನು ಒಡ್ಡಿದ್ರೆ ಆಳುವ ಪಕ್ಷಗಳು ಆಳುವ ಸರ್ಕಾರ ಅದಕ್ಕೆಲ್ಲ ನಾವು ಎದರಲ್ಲ ಸೊಪ್ಪಾಕಲ್ಲ ಸದನದ ಒಳಗಡೆ ಏನು ಮಾಡಕ್ಕೆ ಹೋಗಲ್ಲ ನಾನು ಕಪ್ಪಟ್ಟೆ ಧರಿಸಿದೀವಲ್ಲ ಕಪ್ಪಟ್ಟೆ ತೋಳಿಗೆಲ್ಲ ಕಟ್ಟಿಕೊಂಡಿದ್ದೀವಲ್ಲ ಅದೇ ವಿರೋಧ ಇದೇ ಪ್ರತಿಭಟನೆ ನೋಡಪ್ಪ ಈಗಾಗಲೇ ನಾವು ಅದನ್ನ ವಿರೋಧ ಮಾಡಿದೀವಿ ತೀವ್ರವಾಗಿ ಮುಂದೇನು ಕೂಡ ವಿರೋಧ ಮಾಡ್ತೀವಿ ಕಾರ್ಪೊರೇಟ್ ಬಾಡಿಗಳಿಗೆ ಜಮೀನು ಕೊಡಲಿಕ್ಕೆ ಇವರು ಹೊರಟಿದ್ದಾರೆ ರಿಯಲ್ ಎಸ್ಟೇಟ್ ನವರಿಗೆ ಜಮೀನು ಕೊಡಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ಕೇಸ್ಗಳು 79A ನಲ್ಲಿ ಇದ್ದಂತ ಕೇಸ್ಗಳನ್ನು ಹಿಂಪಡಿತಕ್ಕಂತ ಕೆಲಸ ಅವೆಲ್ಲ ವಜಾ ಆಗ್ತಾ ಇದ್ದಾವೆ ಇಸು ಇದನ್ನು ಮಾಡಿ ಯಾರು ಬೇಕಾದ್ರೂ ಈ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಈಗ ತಿದ್ದುಪಡಿ ಮಾಡಿದಾರಲ್ಲ ಅದು ಮಾಡಿರೋದ್ರಿಂದ ಯಾರು ಬೇಕಾದ್ರೂ ಜಮೀನು ಕೊಂಡ್ಕೋಬಹುದು ಆಂಧ್ರದವರಾರು ಬಂದು ಕೊಂಡ್ಕೋಬಹುದು ದೆಲ್ಲಿಯವರಾರು ಬಂದು ಕೊಂಡ್ಕೋಬಹುದು ಯಾರು ಬೇಕಾದ್ರೂ ಕೊಂಡ್ಕೋಬಹುದು ಅಷ್ಟೇ ಅಲ್ಲ ಅಂಬಾನಿ ಅದಾನಿ ಅವರೆಲ್ಲ ಕೊಂಡ್ಕೋಬಹುದು ಜಮೀನುಗಳನ್ನ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆ ಇದೆ ರೈತ ಸಂಘಟನೆಗಳ ಹೋರಾಟದ ಜೊತೆ ಇದೆ ಇಲ್ಲೂ ಕೂಡ ನಾವು ಒಂದು ಹೋರಾಟ ಮುಂದುವರಿಸ್ತೀವಿ ಸೆಷನ್ ಒಳಗಡೆ ಹೋಗ್ತೀವಿ ಹಿಂಗೇನೆ ಎನಿ ಕ್ವಶನ್ ಇಂಗ್ಲಿಷ್ ಬೇಡ ಅದು ಈಗ ಹೇಳಿಲ್ಲ ಆಮೇಲೆ ಹೇಳ್ತೀನಿ ಈಗ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಎಡೆಡ್ ಬೈ ಮಿಸ್ಟರ್ ನರೇಂದ್ರ ಮೋದಿ ದೇ ಬ್ರಾಡ್ ಸರ್ಟನ್ ಲಾಸ್ ಅಂಡ್ ಅಮೆಂಡ್ಮೆಂಟ್ ಟು ದಿ ಎಕ್ಸಿಸ್ಟಿಂಗ್ ಲಾಸ್ ರಿಗಾರ್ಡಿಂಗ್ ದಿ ಫಾರ್ಮರ್ಸ್ ಅಂಡ್ ದಿ ಅಗ್ರಿಕಲ್ಚರ್ ಸೆಕ್ಟರ್
these laws are against the interest of the farmers in the country. After passing of these acts and before the proposals, the farmers associations in the entire country, all the farmers associations, they are opposing these laws on the ground that these laws are detrimental to the interest of the farmers. The farmers started agitation after the passing of these laws, and after some time they started moving towards the Delhi in the name of Delhi Chalo. Narendra Modi is government. They had discussed with the farmer leaders, but it is only high wash. Their demand is these laws, agricultural laws, will have to be withdrawn immediately, and amendments are also to be withdrawn for which they are not agreeable. That is why farmers are also adamant. So they called a band today. Today they called a band. Since corona disease is there in the entire country and in the state, in Karnataka state, we are not agitating and take the agitation in a massive manner. Symbolically, our party is supporting at the national level. Our workers are also involved in the agitation. In Karnataka, our party is completely supporting the agitation and the band called by the farmers association. We the legislators, since assembly is going on, a Congress party, symbolically we are protesting and joining the band and agitation since assembly commences by 10:30. We are going into the assembly with the black band. So this is our symbolic protest. Okay?